ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ 2023 ಟಾಟಾ IPL ನಲ್ಲಿ ಇವತ್ತು ನಮ್ಮ RCB ತಂಡದ ಒಂದು ಬಿಗ್ ಅಂದರೆ ಬಿಗ್ ನ್ಯೂಸ್ ಕೂಡ ಬರ್ತದೆ, ಹಾಗೆಯೇ ಗುಡ್ ನ್ಯೂಸ್ ಕೂಡ ಬರ್ತದೆ ನಮ್ಮ RCB ತಂಡಕ್ಕೆ. ನೋಡಿರ್ಬೋದು ನೀವು ಕೂಡ ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಯಾವ ರೀತಿಯಾಗಿ ಒಂದು ಪ್ರಾಕ್ಟೀಸ್ ಮಾಡ್ತಾರೆ ಹೆಜಲ್ವುಡ್ಡು, ಹಾಗೆ ನಮ್ಮ RCB ತಂಡದ ಎಲ್ಲ ಆಟಗಾರರು ಸಹ ಒಂದು ಒಳ್ಳೆಯ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಯಾರಂದರೆ ನೋಡ್ಬೋದು. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನೋಡ್ಬೋದು, ಇವತ್ತು ಮೊಹಮ್ಮದ್ ಸಿರಾಜ್ ಅವರು ಕೂಡ ತುಂಬ ಚೆನ್ನಾಗಿ ಒಂದು ಪ್ರಾಕ್ಟೀಸ್ ಮಾಡಿದ್ದಾರೆ, ಹಾಗೆಯೇ ಕೇದಾರ್ ಜಾಧವ್ ಕೂಡ ಒಳ್ಳೆ ರೀತಿಯಾಗಿ ಒಂದು ಪ್ರಾಕ್ಟೀಸ್ ಮಾಡಿದರೆ. ಪ್ರಾಕ್ಟೀಸ್ ಕ್ಯಾಂಪ್ನಲ್ಲಿ ಎಲ್ಲರೂ ಸಖತ್ತಾಗಿ ಬ್ಯಾಟಿಂಗ್ ಆಡಿದ್ದಾರೆ ಅಂದರೆ ಇದು ನಮಗೆ ಬಹು ಖುಷಿಯಾದಂಥ ವಿಷಯ. ಯಾಕಂದರೆ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಯಾವ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೋ ಹಾಗೆಯೇ ಬೌಲಿಂಗ್ ಕೂಡ ಮಾಡ್ತಾರೋ, ಅದೇ ರೀತಿಯಾಗಿ ಮತ್ತೆ ಸಾಯಂಕಾಲ ಆಡೋಕ್ಕೆ ಅಬ್ಬರಿಸ್ತಾರೆ. ಇಲ್ಲಿ ನೋಡ್ಬೋದು ಮಹಿಪಾಲ್ ನುಮ್ರೋ ಕೂಡ ಮೊನ್ನೆ ಒಂದು ಒಳ್ಳೆ ರೀತಿಯಾಗಿ ಬಿಗ್ ಶಾಟ್ ಹೊಡೆದಿದ್ರು ಪ್ರಾಕ್ಟೀಸ್ ಕ್ಯಾಂಪಲ್ಲಿ, ಅದೇ ರೀತಿಯಾಗಿ ಮತ್ತೆ ಮೇ ಪಂದ್ಯದಲ್ಲಿ ಕೂಡ ಹೊಡೆದ್ರು ಕೂಡ ವಿನಾನ ಸೋತಿವಲ್ಲ, ಅದೇ ಒಂದು ಬೇಜಾರು. ಸ್ನೇಹಿತರೆ, ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾವು 6ನೇ ಸ್ಥಾನಕ್ಕಿರೋ ಕಾರಣ ಅಂದರೆ DC ವಿರುದ್ಧ ನಾವು ಸೋತಿದ್ದರಿಂದ ಕೆಳಗಡೆ ಬಂದಿವಿ. ಮುಂಬೈ ಕೂಡ ಒಂದು ಅವರು ಸೋತು ಬಂದಿದ್ದಾರೆ, ಹಾಗೆ ನಮ್ಮ RCB ತಂಡ ಕೂಡ ಒಂದು ಸೋತು ಬಂದಿದ್ದಾರೆ. ಇವಾಗ ಇವತ್ತಿನ ಪಂದ್ಯದಲ್ಲಿ ಇಬ್ಬರಿಗೂ ಡೂ ಆರ್ ಡೈ ಪಂದ್ಯ ಅಂದರೆ ಇವತ್ತು ಯಾರು ಸೋಲ್ತಾರೋ ಅವರು ಹೊರಗಡೆ ಹೋಗೋ ಸಂತೆಗಳೆಲ್ಲ ಇದ್ದಾವೆ. ಬನ್ನಿ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಹಾಗೆಯೇ ನೋಡ್ಬೋದು. ನೀವು ಕೂಡ ಇವತ್ತಿನ ಗುಡ್ ನ್ಯೂಸ್ ಏನಪ್ಪ ಅಂದರೆ ನೋಡ್ಬೋದು, ಇವತ್ತು ನಮ್ಮ RCB ತಂಡದ ಎಲ್ಲರೂ ಕೂಡ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ. ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಸೂರ್ಯಕುಮಾರ್ ಯಾದವ್ ಜೊತೆ ಒಂದು ಹೊಂದಾಣಿಕೆ ಇದೆ, ಹಾಗೆಯೇ ಸೂಪರ್ ಆದಂಥ ಇವತ್ತು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಧಮಕ ಮಾಡಿದ್ದಾರೆ ನಮ್ಮ RCB ಆಟಗಾರರು. ನೋಡಿರ್ಬೋದು ನೀವು ಕೂಡ ಇವಾಗ ಇಮೇಜ್ನಲ್ಲಿ ನೋಡಿ ನೋಡಬೇಕಾದ್ರೆ, ಹಾಗೆಯೇ ನಮ್ಮ RCB ತಂಡದವರು ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಡಬಲ್ ಧಮಕ, ಸಿಕ್ಸರ್ ಮೇಲೆ ಸಿಕ್ಸರ್. ವಿರಾಟ್ ಕೊಹ್ಲಿ ಕೂಡ ಅದೇ ರೀತಿ ಬ್ಯಾಟಿಂಗ್ ಮಾಡಿದ್ದಾರೆ, ಮಹಿಪಾಲ್ ಲುಮ್ರೋ ಬ್ಯಾಟಿಂಗ್ ಮಾಡಿದ್ದಾರೆ, ಹಾಗೆಯೇ ಮ್ಯಾಕ್ಸ್ವೆಲ್ ಕೂಡ ಸೂಪರ್ ಆದ ರಿವರ್ಸ್ ಆಟಗಳನ್ನು ಹೊಡೆದಿದ್ದಾರೆ, ಡೂಪ್ಲೇಸ್ ಕೂಡ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಮಾಡಿದರೆ, ಇದು ನಮಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯಾಕಂದರೆ ಮತ್ತೆ ಇವರೆಲ್ಲ ಪ್ರಾಕ್ಟೀಸ್ ಕ್ಯಾಂಪಲ್ಲಿ ಈ ರೀತಿಯಾಗಿ ಬ್ಯಾಟಿಂಗ್ ಮಾಡಿದರೆ ಮೇನ್ ಮ್ಯಾಚ್ನಲ್ಲಿ ಆಡಿ ಆಡ್ತಾರಂಥ ಒಂದು ಖುಷಿಯಾದಂಥ ವಿಷಯ. ಹಾಗೆಯೇ ಹರ್ಷಲ್ ಪಟೇಲ್ ಅವರು ಹೊರಗಡೆ ಹೋಗ್ತಾ ಇದ್ದಾರೆ, ಇನ್ನೊಬ್ಬ ಆಟಗಾರ ಬರ್ತಾ ಇದ್ದಾರೆ ಅಂತಂದರೆ ನೋಡ್ಬೋದು. ಇವಾಗ ಸಿದ್ಧಾರ್ಥ್ ಕೌಲ್ ಬರುವ ಸಾಧ್ಯತೆ ಎಲ್ಲ ಇದ್ದಾವೆ ನಮ್ಮ RCB ತಂಡಕ್ಕೆ. ಅನುಜ್ ರಾವತ್ ಕೂಡ ಇರ್ತಾರೆ, ಹಾಗೆ ಇವತ್ತು ಮುಂಬೈ ವಿರುದ್ಧ ಯಾರು ಗೆಲ್ತಾರಪ್ಪ ಅಂದರೆ ನೋಡ್ಬೋದು, ಅವ್ರ ಕಡೆಯಿಂದ ಮೇನ್ ಆಗಿ ರೋಹಿತ್ ಶರ್ಮಾ ಅವರು ಒಂದು ಫಾರ್ಮ್ನಲ್ಲಿ ಇಲ್ಲ, ಹಾಗೆ ಸೂರ್ಯಕುಮಾರ್ ಯಾದವ್ನ ಬೇಗನೆ ಔಟ್ ಮಾಡಬೇಕು, ಟಿಮ್ ಡೇವಿಡ್ಗೆ ಅವ್ರು ಬೇಗ ಔಟ್ ಮಾಡಬೇಕು. ಇಲ್ಲಿ ಈಶಾನ್ ಕಿಶನ್ಗೆ ಬೇಗ ಔಟ್ ಮಾಡಿದ್ರೆ ಸಾಕು ಸಂದರೆ ನಾವು ದೊಡ್ಡ ಸ್ಕೋರ್ ಕಡಿಮೆ ಮತಕ್ಕೆ ಕಂಟ್ರೋಲ್ ಮಾಡಬಹುದು ಅಂದರೆ ಇವರೆಲ್ಲ ಔಟ್ ಆಗಬೇಕು ಬೇಗನೆ. ನಮ್ಮ RCB ಕಡೆಯಿಂದ ಒಳ್ಳೆ ರೀತಿ ಯಾರು ಆಡಬೇಕಂತಂದರೆ ಇಲ್ಲಿ KGF ಅವರು ಸೂಪರಾಗಿ ಆಡಬೇಕು, ಮಹಿಪಾಲ್ ಲುಮ್ರು ಆಡಬೇಕು, ಹಾಗೆಯೇ ಇವತ್ತು ಸ್ಪೆಷಲಾಗಿ ಹವಾ ಮಾಡಬೇಕು ಕೇದಾರ್ ಜಾಧವ್ ಅವರು. ಕೇದಾರ್ ಜಾಧವ್ ಅವರಿಗೆ ಒಂದು ಒಳ್ಳೆಯ ಅವಕಾಶ ಇದೆ. ಏನಂತೀರಾ, ನಮ್ಮ RCB ಕಡೆಯಿಂದ ಪ್ಲೇಯಿಂಗಲ್ಲಿ ಯಾರು ಇರ್ತಾರೆ ಅಂದರೆ ಡೂಪ್ಲೆಸಿಸ್, ವಿರಾಟ್ ಕೊಹ್ಲಿ, ಮ್ಯಾಕ್ಸ್ವೆಲ್ಲು, ಲುಮ್ರೋ ಮತ್ತು ದಿನೇಶ್ ಕಾರ್ತಿಕ್ಗೂ ಕೇದಾರ್ ಜಾಧವ್ ಬ್ಯಾಟಿಂಗ್ ಲೈನಪ್ ಇದ್ದಾರೆ. ಇಲ್ಲಿ ಆಲ್ರೌಂಡ್ ರೂಪದಲ್ಲಿ ಒಂದು ಅಸರಂಗ ಇದ್ದಾರೆ. ಬೌಲಿಂಗ್ ರೂಪದಲ್ಲಿ ನೋಡಬೇಕಾದ್ರೆ ಸಿದ್ಧಾರ್ಥ್ ಕೌಲ್, ಸಿರಾಜು, ಕರಣ್ ಶರ್ಮಾ, ಹೆಜಲ್ವುಡ್ ಅವರು. ಈ ರೀತಿಯಾಗಿ ನಮ್ಮ RCB ಕಡೆಯಿಂದ ಸೂಪರ್ ಡೂಪರ್ ಆಗಿ ಒಂದು ಪ್ಲೇಯಿಂಗ್ ಎಲ್ಲ ಇದೆ. ಏನಂತೀರಿ ಅಂದರೆ ಬ್ರೇಸೋಲು ಬರಬೇಕಾ ಅಥವಾ ಒಂದಿದು ಅಸರಂಗ ಆಡಬೇಕಾ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ರೀ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವೀಡಿಯೋದಲ್ಲಿ. ಬೈ ಬೈ, ಟೇಕ್ ಕೇರ್, ಅಲ್ಲಿವರೆಗೂ ಆರಾಮಾಗಿರ್ರಿ.